ಐ ವ್ಯೂವರ್ಸ್, ಇವತ್ತು ನಾನು ಕಡಲೆಪುರಿನಲ್ಲಿ ಒಗ್ಗರಣೆ ಮಾಡೋದು, ಯಾವ ರೀತಿ ಒಗ್ಗರಣೆ ಕಡಲೆಪುರಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಟೀಗೂ ಚೆನ್ನಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು 4-5 ಲೀಟ್ರ್ ಕಡಲೆಪುರಿ ಇದೆ. ಇದು ನೀವು ಯಾವ ಥರದ್ದು, ಇದು ಬ್ಯಾಂಗ್, ಇದು ಮೈಸೂರು ಕಡಲೆಪುರಿ, ಇದು ಈ ಥರದ ಕಡಲೆಪುರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. 2 ಇಡಿಯಷ್ಟು ಹಾಕೋತೀನಿ, 1-2 ಇಡಿಯಷ್ಟು ಹಾಕೋಬೇಕು. ಅದು ಕ್ರಶ್ ಮಾಡ್ಕೋಬೇಕು. ಈ ಥರ ಇದೇ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕಿಲ್ಲ, ಜಸ್ಟ್ ಸ್ಪ್ಲಿಟ್ ಆದರೆ ಸಾಕು. ಈ ಥರ ಸ್ಪ್ಲಿಟ್ ಆದರೆ ಸಾಕು. ಇವಾಗ ನಾನು ಈ ಒಗ್ಗರಣೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 4-5 ಸ್ಪೂನು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಆದ ನಂತರ 4-5 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ 1 ಬೌಲ್ ಅಷ್ಟು ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಸಿಡಿಯೋದೆಲ್ಲ ಈ ಥರ ಸಿಡಿಬೇಕು. ಸಿಡಿದಾಗ ಅದೇ ಈಕ್ವಲ್ ಕ್ವಾಂಟಿಟಿ ಅಷ್ಟು ಹುರುಗಡಲೆ ಹಾಕೋತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲಿ ಹುರುಗಡಲೆನೂ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಬರೋದು ಒಗ್ಗರಣೆಗೆ. ಫ್ರೈ ಆದಮೇಲೆ ಹುರುಗಡಲೆ 1 ಸ್ಪೂನು ಸ್ಮಾಲ್ ಸ್ಪೂನಲ್ಲಿ ಅರಿಶಿನ ಪೌಡ್ರ್ ಹಾಕೋಬೇಕು. ಚೆನ್ನಾಗಿರುತ್ತೆ, ಆ್ಯಂಟಿಬಯೋಟಿಕ್ಕು ಅರಿಶಿನ ವರ್ಕ್ ಆಗುತ್ತೆ ಚೆನ್ನಾಗಿ, ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ಹಾಕಾದ್ಮೇಲೆ ಬೆಳ್ಳುಳ್ಳಿನ ಜಜ್ಜಿರೋದು ಹಾಕೋತೀನಿ. ಈಗ ಈ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿಯಾಗಿ ಬಾಯಿಗೆ ಸಿಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಏನೂ ಸೀದೋಗಲ್ಲ, ಬೆಳ್ಳುಳ್ಳಿ ಎಲ್ಲ ತೇವಾಂಶ ಎಲ್ಲ ಹೋಗಿ ಕ್ರಿಸ್ಪಿಯಾಗಿ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಿಂಗೆ ನೋಡಿ, ಯಾವುದೂ ಸೀದೋಗಿಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬೆಳ್ಳುಳ್ಳಿ ಘಮ. ಇಷ್ಟು ಕ್ರಿಸ್ಪಿ ಆದಮೇಲೆ ನಾವು ಖಾರ ಹಾಕ್ಕೋಬೇಕು. ನಾವು 4-5 ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿರೋದು. ಇದಕ್ಕೆ 2 ಸ್ಪೂನ್ ಖಾರ ಹಾಕ್ತೀನಿ ನೋಡಿ, ಇದಕ್ಕೆ ಖಾರ ಬೇಕು 2 ಸ್ಪೂನು. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈ ಖಾರ. ಈಗ ಲಾಸ್ಟ್ ಕರಿಬೇವಿನ ಸೊಪ್ಪು. ಫ್ಲೇವರು ತುಂಬ ಜಾಸ್ತಿ ಕ್ರಿಸ್ಪಿಯಾಗಿ ಇದು ಮಾಡಬಾರ್ದು, ಹಂಗಾಗಿ ಕರಿಬೇವಿನ ಸೊಪ್ಪು ಇದು ಒಣಗಿರೋದ್ರಿಂದ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಕರಿಬೇವಿನ ಸೊಪ್ಪು ಹಾಕುತ್ತೀರಾ ಇನ್ನೂ ಟೇಸ್ಟ್ ಬರುತ್ತೆ. ನಾನು ಇನ್ನು ಸ್ವಲ್ಪ ಹಾಕ್ತೀನಿ ಅದಕ್ಕೆ ಟೇಸ್ಟ್ ಬರಲಿ ಅಂತ. ಇದೆಲ್ಲ ಬೆಳ್ಳುಳ್ಳಿ ಉಪ್ಪು ಖಾರ ಎಲ್ಲ ಹಿಡಿದಾದ್ಮೇಲೆ ನೋಡಿ ಲಾಸ್ಟ್, ಇದು ಮೈಸೂರು ಪೂರಿ ಇರೋದ್ರಿಂದ ಉಪ್ಪು ಕಮ್ಮಿ ಹಾಕೋಬೇಕು. ಇದು ಮೈಸೂರು ಪೂರಿ ಇದೆ ನೋಡಿ, ಉಪ್ಪು ಕಮ್ಮಿ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಈ ಮಸಾಲೆಗೆ ಆಗುವಷ್ಟು ಉಪ್ಪು ಹಾಕೋತೀನಿ ನೋಡಿ, 1 ಸ್ಪೂನಷ್ಟು ಈ ಸ್ಮಾಲ್ ಸ್ಪೂನಲ್ಲಿ ಉಪ್ಪು ಹಾಕೋತೀನಿ ಸಾಕು. ಇದು ಅಷ್ಟೇ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನೋಡಿ, ಅದು ಯಾವುದು ಸೀದಾಗಿಲ್ಲ, ಎಲ್ಲ ಗರಿ ಗರಿ ಆಗಿದೆ ನೋಡಿ. ಈಗ ನಾವು ಇದನ್ನು ತೆಗೆದ್ಬಿಟ್ಟು ನೋಡಿ ಈ ಪುರಿಗೆ ಹಾಕ್ತೀವಿ.
ಎಲ್ಲ ಈ ಬಿಸಿನಲ್ಲೇ ಮಿಕ್ಸ್ ಮಾಡಬೇಕು ಈ ಪೂರಿನ. ನೋಡಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಟೇಸ್ಟಿಯಾಗಿ ಗರ್ಗರಿಯಾಗಿರುತ್ತೆ ತಿನ್ನೋದಿಕ್ಕೂ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತೇವದ ಕೈಯಲ್ಲಿ ಇದೆಲ್ಲ ಮುಟ್ಟಕ್ಕೋಗ್ಬಾರ್ದು. ಡ್ರೈ ಆಗಿರೋಂಥದ್ದು ಇಟ್ಕೊಂಡ್ರೆ 15 ದಿನದಿಂದ 1 ತಿಂಗಳವರೆಗೂ ಮತ್ತು ಹೊರಗಡೆ ತೊಗೊಂಡೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿದ್ದು ಹೊರಗಡೆ ತಿಂದರೆ ಯಾವ ಎಣ್ಣೆನಲ್ಲಿ ಮಾಡಿರ್ತಾರೋ ಎಷ್ಟು ಚೆನ್ನಾಗಿದೆ. ನೋಡಿ ಈ ಥರದ್ದು ನೀವು ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದನ್ನು ಬಾಕ್ಸಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ನೀವು ಸೀಲ್ ಡಬ್ಬಕ್ಕೆ ಹಾಕ್ಕೊಂಡು ತುಂಬಿಟ್ಕೊಂಡ್ರೆ 15 ದಿನದಿಂದ ತಿಂಗಳವರೆಗೂ ಬರುತ್ತೆ. ಈ ಥರ ಡಬ್ಬಕ್ಕೆ ಹಾಕಿಟ್ಕೊಂಡು ಡಬ್ಬನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ 15 ದಿನದಿಂದ 1 ತಿಂಗಳವರೆಗೂ ಬರುತ್ತೆ.